ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆಲೂಗಡ್ಡೆ ಪರೋಟ ಉಂಟಲ್ಲ ಅದನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್, ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಇದು ಸಾಸ್ ಜೊತೆಗಂತೂ ತುಂಬ ಅಂದರೆ ಅಷ್ಟು ಚೆನ್ನಾಗಾಗ್ತಿದೆ ಫ್ರೆಂಡ್ಸ್. ಮಕ್ಕಳ ಟಿಫಿನಿಗೂ ಕೂಡ, ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಕೂಡ, ಎಲ್ಲದಕ್ಕೂ ಕೂಡ ಇದು ನಡೀತದೆ. ಅಷ್ಟು ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಇಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಾಗಿದೆ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೆ ಮೊದಲು, ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮಾಗಿ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಉಂಟಲ್ಲ, ಅದನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟಾಗಿ ಬಂದು ನಿಮಗೆ ಸಿಗ್ತದೆ. ನೀವು ಸುಲಭವಾಗಿ ನನ್ನ ಎಲ್ಲ ವಿಡಿಯೋವನ್ನು ನೋಡ್ಬೋದು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಏನೇನು ಇಂಗ್ರೀಡಿಯನ್ಸ್ ಹಾಕಿದ್ದೇನಂತ ನಿಮಗೆ ನಾನು ತೋರಿಸ್ತೇನೆ. ಬನ್ನಿ, ಫಸ್ಟಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ನೋಡಿ. ಅದಕ್ಕೀಗ ನಾನು ಗೋಧಿ ಹಿಟ್ಟು ಹಾಕ್ತಾ ಇದ್ದೇನೆ. ನಾನು 3 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟಿಗೆ ಇದಕ್ಕೆ ನಾನು ಸ್ವಲ್ಪ ಒಂದು 1/2 ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಈಗ ಮಿಕ್ಸ್ ಆಗಿದೆ ನೋಡಿ. ಅದಕ್ಕೀಗ ನಾನು ನೀರು ಸೇರಿಸ್ತಾ ಇದ್ದೇನೆ. ನೀರು ನೋಡ್ಕೊಂಡು ನೋಡಿಕೊಂಡು ಹಾಕಬೇಕು. ಫಸ್ಟಿಗೆ ಒಂದೇ ಸಾರಿ ಹಾಕಿದರೆ ಜಾಸ್ತಿ ಆಗ್ತದೆ, ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಬೇಕು ಫ್ರೆಂಡ್ಸ್. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವು ಚಪಾತಿ ಹಿಟ್ಟು ಕಲಿಸ್ತೇವಲ್ಲ, ಅದೇ ರೀತಿ ಕಲಿಸಿದರೆ ಆಯಿತು. ಈಗ ಮತ್ತೆ ಸ್ವಲ್ಪ ನೀರು ಹಾಕ್ತಿದ್ದೇನೆ ನೋಡಿ. ನಾನು ಚೆನ್ನಾಗಿ ಕಲಿಸ್ಕೊಳ್ಬೇಕು, ಆಗ ಪರೋಟ ಚೆನ್ನಾಗಿ ಬರ್ತದೆ. ಹಿಟ್ಟು ತುಂಬ ಸ್ಮೂತಾಗಿ ಆದರೆ ಚಪಾತಿ ಕೂಡ ಅಷ್ಟು ಚೆನ್ನಾಗಿ ಸ್ಮೂತ್ ಆಗ್ತದೆ. ಈಗ ಕಲಸಿ ಆಗಿದೆ ನೋಡಿ. ನೆಕ್ಸ್ಟಿಗೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ, 1 ಟೇಬಲ್ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪರೋಟ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆಯನ್ನು. ಚಪಾತಿಯನ್ನು ಹಿಟ್ಟನ್ನು ನಾವು ಎಷ್ಟು ಕಲಿಸ್ತೇವೋ ಅಷ್ಟು ಚೆನ್ನಾಗಾಗ್ತದೆ ನೋಡಿ. ಈ ರೀತಿಯಾಗಿ ಕಲಿಸಿದರೆ ತುಂಬಾ ಚೆನ್ನಾಗಾಗ್ತದೆ ಚಪಾತಿ ಪರೋಟ. ನಾವು ಚಪಾತಿ ಹಿಟ್ಟು ಕಲಿಸ್ತೇವಲ್ಲ, ಅದೇ ರೀತಿ ಕಲಿಸಿದರೆ ಆಯಿತು. ಆವಾಗ ಚೆನ್ನಾಗಿ ಬರ್ತದೆ. ಈಗ ಚಪಾತಿ ಹಿಟ್ಟು ಕಲಿಸಿ ಆಗಿದೆ ನೋಡಿ. ಇದನ್ನು 1/2 ಗಂಟೆ ತನಕ ನಾನು ಇಡ್ತೇನೆ. ಆವಾಗ ಚೆನ್ನಾಗಾಗ್ತದೆ ಪರೋಟ, ತುಂಬ ಸ್ಮೂತಾಗಿ ಬರ್ತದೆ. ಈಗ ನಾನು 3 ಬಟಾಟೆ ಉಂಟಲ್ಲ ಅದನ್ನು ಬೇಯಿಸ್ಕೊಂಡಿದ್ದೇನೆ. ಮತ್ತು ಈಗ ಇದರ ಸಹಾಯದಿಂದ ನಾನು ತುರ್ಕೊಳ್ತಾ ಇದ್ದೇನೆ ನೋಡಿ. ಬಟಾಟವನ್ನು ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಾಗೋದಿಲ್ಲ, ಅದು ಗಂಟು ಗಂಟಾಗಿ ಸಿಗ್ತದೆ. ಹಾಗಾಗಿ ಈ ರೀತಿ ತುರಿದ್ರೆ ಉಂಟಲ್ಲ ತುಂಬಾ ಚೆನ್ನಾಗಾಗ್ತದೆ. ಪರೋಟ ಮಾಡುವಾಗ ನಾವು ಉಂಟಲ್ಲ ಅದು ಗಂಟಾಗಿದ್ದರೆ ಉಂಟಲ್ಲ ಅದು ಓಪನ್ ಆಗ್ತದೆ, ಒಡೀತದೆ. ಹಾಗಾಗಿ ಈ ರೀತಿ ಸ್ಮ್ಯಾಶ್ ಮಾಡಿದರೆ ಉಂಟಲ್ಲ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಈಗ ನೆಕ್ಸ್ಟ್, ಈಗ ನಾನು ಎಲ್ಲವನ್ನು ಕೂಡ ಅದೇ ರೀತಿಯಾಗಿ ತುರ್ಕೊಳ್ತೇನೆ. ಓಕೆ, ಎಲ್ಲವನ್ನು ತುರಿತಾ ಇದ್ದೇನೆ ನೋಡಿ. ಈಗ ಎಲ್ಲವೂ ಕೂಡ ಆಗಿದೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಈಗ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ, ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ, ಅದಕ್ಕೆ 1/2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕಿದ್ದೇನೆ ನೋಡಿ. ಈಗ ಸ್ಮ್ಯಾಶ್ ತುರಿದ ಬಟಾಟೆ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಹಾಗೆ ಕೂಡ ಹಾಕಿ, ಇದಕ್ಕೆ ಎಣ್ಣೆ ಮತ್ತು ಮಸಾಲೆ ಎಲ್ಲ ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು. ಆದರೆ ಈ ರೀತಿ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಓಕೆ, ಈಗ ಆಗಿದೆ ನೋಡಿ. ಇದಕ್ಕೆ ಮಸಾಲೆ ಹಾಕೋಣ. ನೆಕ್ಸ್ಟ್, ಫಸ್ಟಿಗೆ ಈಗ ನಾನು 1¼ ಟೇಬಲ್ಸ್ಪೂನಷ್ಟು ಧನಿಯಾ ಪೌಡರ್, 1/2 ಟೇಬಲ್ಸ್ಪೂನಷ್ಟು ಮೆಣಸಿನ ಪೌಡ್ರ್ ಉಂಟಲ್ಲ ಅದು, ಮತ್ತು 1¼ ಟೇಬಲ್ಸ್ಪೂನಷ್ಟು ಹಳದಿ ಪೌಡರ್, ಅರಶಿನ, ಮತ್ತು ಗರಂ ಮಸಾಲ ಹಾಕ್ತಾ ಇದ್ದೇನೆ 1/4 ಟೇಬಲ್ಸ್ಪೂನಷ್ಟು, ಮತ್ತು ಚಾಟ್ ಮಸಾಲ ಉಂಟಲ್ಲ ಇದನ್ನು ಹಾಕ್ತಾ ಇದ್ದೇನೆ. ಚಾಟ್ ಮಸಾಲ ಹಾಕಿದರೆ ಪರೋಟ ತುಂಬಾ ಚೆನ್ನಾಗಾಗ್ತದೆ, ತುಂಬಾ ಒಳ್ಳೆ ಸ್ಮೆಲ್ ಬರ್ತದೆ. ಈಗ ಎಲ್ಲವನ್ನು ಕೂಡ ಹಾಕಿ ಆಗಿದೆ ನಾನು ಮಸಾಲ. ನೆಕ್ಸ್ಟ್, ಈಗ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ನಾನು ಬೇಕಾಗಲು ಟಾಟಕ್ಕೆ ಉಪ್ಪು ಹಾಕಿದ್ದೇನೆ, ಹಾಗೆ ನೋಡ್ಕೊಂಡು ಹಾಕಬೇಕು. ಪಾಯಿ ಹಿಟ್ಟಿಗೂ ಕೂಡ ನಾವು ಉಪ್ಪು ಮಿಕ್ಸ್ ಮಾಡಿದ್ದೇವೆ. ಬಟಾಟಕ್ಕೂ ಕೂಡ ಹಾಕಿದ್ದೇವೆ. ಈಗ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಫ್ರೆಂಡ್ಸ್. ಹಾಕಿ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದಕ್ಕೂ ಕೂಡ ಮಸಾಲೆ ಎಲ್ಲದಕ್ಕೂ ಕೂಡ ತಾಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಈಗ ಉಂಟಲ್ಲ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು. ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿದರೆ ಆಯಿತು. ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್, ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ. ಸಾಸ್ ಜೊತೆಗಂತೂ ತುಂಬಾ ಚೆನ್ನಾಗಾಗ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಾನು ಈಗ ಮಿಕ್ಸ್ ಆಗಿದೆ ನೋಡಿ, ನಾನು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಇಲ್ಲೂ ಚಪಾತಿ ಹಿಟ್ಟಿಗೂ ಕೂಡ ಅರ್ಧ ಗಂಟೆ ಆಗಿದೆ ನೋಡಿ. ನೆಕ್ಸ್ಟ್ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಮಿಕ್ಸ್ ಆಗಿದೆ ನೋಡಿ. ಈಗ ಒಂದೊಂದು ಬೌಲ್ಸ್ ಆಗಿ ಮಾಡ್ಕೊಳ್ಬೇಕು. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಬೇಕು ಚಪಾತಿ ಉಂಡೆನ. ಸುಲಭ ಆಗ್ತದೆ ಅಂತ ನಾನು ಫಸ್ಟಿಗೆ ಎಲ್ಲ ಒಂದು 5 ಪರೋಟ ಮಾಡಿ ಇಟ್ಕೊಂಡು ಮತ್ತೆ ಅದನ್ನು ಕಾಯಿಸ್ತೇನೆ. ಹಾಗಾಗಿ ಫಸ್ಟಿಗೆ ಎಲ್ಲವನ್ನು ಬೌಲ್ಸ್ ಮಾಡ್ತಾ ಇದ್ದೇನೆ ನೋಡಿ. ಈಗ ಇದನ್ನು ಕೂಡ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಾಡ್ಕೊಳ್ಬೇಕು. ತಣ್ಣಗಾಗಲಿಕ್ಕೆ ಪ್ಲೇಟಿಗೆ ಹಾಕಿದರೆ ಆಯಿತು. ಈ ರೀತಿಯಾಗಿ ಬೌಲ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಓಕೆ, ನಾನೀಗ ಯಾವ ರೀತಿ ಮಾಡೋದಂತ ತೋರಿಸ್ತೇನೆ. ಚಪಾತಿ ಹಿಟ್ಟನ್ನು ತಗೊಳ್ಬೇಕು, ಅದನ್ನು ಈ ರೀತಿಯಾಗಿ ಮಾಡ್ಕೊಳ್ಬೇಕು ನೋಡಿ. ಮಾಡಿ ಅದರ ಒಳಗಡೆ ಉಂಟಲ್ಲ ನಾವು ಬಟಾಟ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇಡಬೇಕು. ಇಟ್ಟು ಈ ರೀತಿಯಾಗಿ ಒಳಗಡೆ ಒತ್ಕೊಳ್ಬೇಕು, ಆಗ ಎಲ್ಲ ಕಡೆ ಕೂಡ ಚೆನ್ನಾಗಿ ಹೋಗ್ತದೆ. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಆವಾಗ ಜಾಸ್ತಿ ಆದ ಹಿಟ್ಟು ಉಂಟಲ್ಲ ಅದನ್ನು ತಗೊಳ್ಬೇಕು, ಇಲ್ಲಾಂದರೆ ಬರೀ ಚಪಾತಿ ಹಿಟ್ಟೇ ಸಿಗ್ತದೆ ಬಾಯಿಗೆ. ಚೆನ್ನಾಗಿ ಈ ರೀತಿಯಾಗಿ ರೌಂಡ್ ಮಾಡ್ಕೊಳ್ಬೇಕು. ತಿರುಗಿಸಿದರೆ ಚೆನ್ನಾಗಾಗ್ತದೆ ಆವಾಗ. ನೆಕ್ಸ್ಟ್ ಈಗ ನಾವು ಕೈಯಿಂದ ಈ ರೀತಿ ತಟ್ಕೊಳ್ಬೇಕು. ತಟ್ಟಿ ಮತ್ತೆ ಅದಕ್ಕೆ ಗೋಧಿ ಹಿಟ್ಟು ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು. ಹಾಕಿ ಈಗ ಲಟ್ಟಿಸ್ಕೊಳ್ಬೇಕು ಚೆನ್ನಾಗಿ. ಈ ರೀತಿಯಾಗಿ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಮಧ್ಯದಲ್ಲಿ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸೈಡಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಬರಬೇಕು. ಆವಾಗ ಚೆನ್ನಾಗಾಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇಷ್ಟು ದಪ್ಪ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈಗ ನಾನು ಒಂದು ತವ ಇಟ್ಕೊಂಡಿದ್ದೇನೆ ನೋಡಿ, ಅದಕ್ಕೆ ಎಣ್ಣೆಯನ್ನು ಚೆನ್ನಾಗಿ ಗ್ರೀಸ್ ಮಾಡ್ತಾ ಇದ್ದೇನೆ. ಯಾವ ಕುಕ್ಕಿಂಗ್ ಆಯಿಲ್ ಆದರೂ ಕೂಡ ನಡೀತದೆ. ಈಗ ಮಾಡಿಟ್ಟ ಪರೋಟ ಉಂಟಲ್ಲ ಅದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೇನೆ ನೋಡಿ. ಎಷ್ಟು ಚೆನ್ನಾಗಾಗ್ತದೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ಇನ್ನೊಂದು ಸೈಡ್ ಕೂಡ ಹಾಕ್ಕೊಳ್ಬೇಕು. ಕಲ್ಲರ್ ಎಲ್ಲ ಬಿಡ್ತಾ ಉಂಟು ನೋಡಿ. ಮಕ್ಕಳ ಟಿಫಿನ್ ಬಾಕ್ಸಿಗಂತೂ ತುಂಬ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಇದು ಮಾಡಿಕೊಟ್ರೆ ಸಾಸ್ ಜೊತೆಗಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಇದನ್ನು ತಿನ್ನಲಿಕ್ಕೆ. ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗ್ತದೆ ಅಂತ. ಚೆನ್ನಾಗಿ ಉಬ್ಬುತ್ತಾ ಉಂಟು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಉಂಟು. ನೆಕ್ಸ್ಟ್ ಈಗ ಇನ್ನೊಂದು ಸೈಡ್ ಕೂಡ ಹಾಕ್ಕೊಳ್ಬೇಕು. ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕಿದರೆ ಚೆನ್ನಾಗಾಗ್ತದೆ. ಆಗ್ತದೆ
ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಓಕೆ, ಇದು ಆಗಿದೆ ನೋಡಿ, ಎರಡು ಸೈಡ್ ಕೂಡ ಆಗಿದೆ ನೋಡಿ, ಚೆನ್ನಾಗಿ ನೋಡಿದ್ರಲ್ಲ. ನೆಕ್ಸ್ಟ್ ಈಗ ಇನ್ನೊಂದು ಕೂಡ ಅದೇ ರೀತಿ ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಹಾಕಿದ್ದೇನೆ ನೋಡಿ ನಾನು, ಅದರ ಮೇಲುಗಡೆ ಕೂಡ ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಬೇಕು. ಆವಾಗ ಚೆನ್ನಾಗಾಗ್ತದೆ, ಸ್ಮೂತಾಗಿ ಬರ್ತದೆ. ನಾವು ಸಂಜೆ ತನಕ ಇಟ್ಟರೂ ಕೂಡ ಇದು ಗಟ್ಟಿಯಾಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲವನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಬೇಕು, ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡುವವರು ಕೂಡ ಈ ರೀತಿ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ನೋಡಿದ್ರಲ್ಲ ಎಲ್ಲವನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಬೇಕು. ಈಗ ಎಲ್ಲವೂ ಕೂಡ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿ ಸ್ಮೂತಾಗಿ ಬಂದಿದೆ ನೋಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ನೋಡಿ ನಾನು. ಒಳಗಡೆ ಕೂಡ ಎಷ್ಟು ಚೆನ್ನಾಗಾಗಿದೆ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸಾಸ್ ಜೊತೆಗಂತೂ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್, ಟೇಕ್ ಕೇರ್.